ಓಂ ಮನೋಜವಂ ಮಾರುತತತ್ತುಲ್ಲೇದಂ ಜಿತೆಂದ್ರಿ ಬುದ್ಧಿವಾತಾಂ ವರಿಷ್ಠ ವಾತಾತ್ಮಜಂ ವಾನರಾದೂತ ಮುಖ್ಯಂ ಶ್ರೀರಾಮದೂತ ಶಿರಸಾ ನಮಿ ಓಂ ಹಂಮತೆ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲ್ನಿಂದ ಆತ್ಮೀಯವಾದಂಥ ಸ್ವಾ ಸ್ವಾಗತ ಶೋಭಕೃತನಾಮ ಸಂವತ್ಸರ ದಕ್ಷಿಣಾಯನ ವರ್ಷಋತು ಶ್ರಾವಣ ಮಾಸೆ ಭಾನುವಾಸರೆ ಆರು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ವಾರದ ಭವಿಷ್ಯ ಹೇಗಿರುತ್ತೆ ಯಾವ ಯಾವ ರಾಶಿಗಳಿಗೆ ಫಲಾನುಫಲಗಳೇನಿರುತ್ತೆ ಒಂದು ನೋಟವನ್ನು ವಾರದ ಭವಿಷ್ಯವನ್ನು ನೋಡ್ಕೊಂಬರೋಣ ವಾರದಲ್ಲಿ ಮೊದಲನೇದಾಗಿ ಚಂದ್ರನ ಸಂಚಾರವನ್ನು ನಾವು ಮೊದಲು ನೋಡಬೇಕಾಗುತ್ತೆ ಚಂದ್ರನ ಸಂಚಾರ ಯಾವ ರೀತಿ ಯಾವ ಒಂದು ಇದರಿಂದ ಪ್ರಾರಂಭ ಆಗ್ತದೆ ಮೀನರಾಶಿಯಿಂದ ಮಿಥುನ ರಾಶಿವರೆಗೂ ಕೂಡ ಚಂದ್ರನ ಸಂಚಾರ ಇರ್ತಕ್ಕಂಥದ್ದು ಮೀನರಾಶಿಯಿಂದ ಚಂದ್ರನ ಸಂಚಾರ ಮೀನರಾಶಿಯಿಂದ ಮಿಥುನ ರಾಶಿವರೆಗೂ ಸಂಚಾರ ಯಾವ ಯಾವ ನಕ್ಷತ್ರಗಳಲ್ಲಿ ಹೋಗ್ತದೆ ಚಂದ್ರ ಮೊದಲನೇದಾಗಿ ನಮಗೆ ನಕ್ಷತ್ರ ರೇವತಿ ನಕ್ಷತ್ರ ಅಶ್ವಿನಿ ನಕ್ಷತ್ರ ಭರಣಿ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗಶೀರ ನಕ್ಷತ್ರ ಹಾಗೂ ಆರಿದ್ರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಇದೆ ಚಂದ್ರನ ಸಂಚಾರ ಇಷ್ಟೂ ನಕ್ಷತ್ರಗಳಲ್ಲಿ ಸಂಚಾರ ಆಗಬೇಕಾದ್ರೆ ದ್ವಾದಶ ರಾಶಿಗಳ ಫಲಾನುಫಲಗಳೇ ಇರುತ್ತೆ ಯಾರ ರಾಶಿಯವರು ಯಾವ ಎಚ್ಚರಿಕೆಯನ್ನು ವಹಿಸಬೇಕು ಹೊಸ ಬಂಡವಾಳ ಆಗಿರ್ಬೋದು ವಾರದಲ್ಲಿ ನಮಗೆ ಏನಪ್ಪ ಒಂದು ಚಂದ್ರನ ಸಂಚಾರದಿಂದ ನಮಗೆ ಸೂಚನೆ ಕೊಡುತ್ತೆ ಅಂದರೆ ಈ ವಾರದಲ್ಲಿ ಯಾವುದರಲ್ಲಿ ಅಭಿವೃದ್ಧಿ ನೋಡ್ಬೋದು ನಾವು ಎಕ್ಸಾಂಪಲ್ ಬಿಸ್ನೆಸ್ ಆಗಿರ್ಬೋದು ಅವರ ಕೆಲಸ ಆಗಿರ್ಬೋದು ಯಾವುದೇ ಒಂದು ವೈವಾಹಿಕ ಜೀವನ ಆಗಿರ್ಬೋದು ಈ ವಿಚಾರಗಳಲ್ಲಿ ನಾವು ವಾರದಲ್ಲಿ ಏನೇನು ಫಲಗಳು ಕೊಡುತ್ತೆ ಅಂತಕ್ಕಂಥದ್ದನ್ನು ಚಂದ್ರನ ಸಂಚಾರವನ್ನು ನೋಡಿಕೊಂಡು ನಕ್ಷತ್ರಗಳಲ್ಲಿ ಸಂಚಾರ ನೋಡಿಕೊಂಡು ಹೇಳಬೇಕಾಗ್ತದೆ ಮೊದಲನೇದಾಗಿ ನಾವು ನೋಡ್ತಕ್ಕಂಥದ್ದು ಯಥಾಸ್ಥಿತಿಯಾಗಿ ಗ್ರಹಸ್ಥಿತಿಗಳನ್ನು ನೋಡೋಣ ಏನಾದರೂ ಗ್ರಹಗಳು ಬದಲಾವಣೆ ಇದೆಯಾ ಈ ವಾರದಲ್ಲಿ ಮೊದಲನೇದಾಗಿ ವಿಚ್ ನಾಳಿನ ದಿವಸ ಬರ್ತಕ್ಕಂಥ ಏಳನೇ ಸೋಮವಾರದ ದಿವಸ ಶುಕ್ರ ಕಟಕರಾಶಿಗೆ ಪ್ರವೇಶ ಆಗ್ತಿದೆ ಹಿಮ್ಮುಖ ಚಾಲನೆ ಅಂತ ಕೂಡ ಕರಿತೀವಿ ಶುಕ್ರನ ಬದಲಾವಣೆ ಇದೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಶುಕ್ರ ರಾಶಿಗೆ ಹಿಮ್ಮುಖ ಚಾಲನೆ ಇದೆ ಯಥಾಸ್ಥಿತವಾಗಿ ಗುರು ಮತ್ತು ರಾಹು ಮೇಷರಾಶಿಯಲ್ಲಿ ಸ್ಥಿತವಾಗಿದೆ ಹಾಗೆ ಬುಧ ಮತ್ತು ಕುಜ ಸಿಂಹರಾಶಿಯಲ್ಲಿ ಸ್ಥಿತ ಸೂರ್ಯ ರಾಶಿಯಲ್ಲೇ ಸ್ಥಿತವಾಗಿದೆ ಹಾಗೆ ಕೇತು ತುಲಾರಾಶಿಯಲ್ಲಿ ಸ್ಥಿತ ಯಥಾಸ್ಥಿತಿಯಾಗಿ ಶನಿ ಕೂಡ ಕುಂಭರಾಶಿಯಲ್ಲ ವಕ್ರಸ್ಥಾನದಲ್ಲಿ ಸ್ಥಿತವಾಗಿದೆ ಇಷ್ಟು ಕೂಡ ಗ್ರಹಗಳ ಸ್ಥಿತವಾಗಿರ್ತಕ್ಕಂಥ ಕುಂಡಲ್ ಹಾಗಾಗಿ ಮೊದಲ ಒಂದು ರಾಶಿಯನ್ನು ತಗೊಳ್ಳೋಣ ಮೇಷರಾಶಿಯವರಿಗೆ ಈ ವಾರದಲ್ಲಿ ಯಾವ ಫಲಗಳಿದೆ ನೋಡೋಣ ಮೊದಲು ಈಗ ಮೇಷರಾಶಿಗಳ ಫಲಗಳನ್ನು ನೋಡೋಣ ಮೇಷರಾಶಿಯವರಿಗೆ ಚಂದ್ರನ ಸಂಚಾರ ಮೊದಲು ನೋಡೋದಾದರೆ ರೇವತಿ ಅಶ್ವಿನಿ ನಕ್ಷತ್ರದಲ್ಲಿ ಸಂಚಾರ ನೋಡಿ ರೇವತಿ ನಕ್ಷತ್ರದಲ್ಲಿ ಇರ್ತಕ್ಕಂಥ ಬುಧ ಕೂಡ ಪಂಚಮಸ್ಥಾನದಲ್ಲಿ ಸ್ಥಿತವಾಗಿದೆ ಅಶ್ವಿನಿ ನಕ್ಷತ್ರದಲ್ಲಿ ಇರ್ತಕ್ಕಂಥ ಮೇಷರಾಶಿಯವರ ಕೇತು ಕೂಡ ತುಲಾರಾಶಿಯಲ್ಲಿ ಸ್ಥಿತವಾಗಿದೆ ಇಲ್ಲಿ ಸಂಚಾರ ಗಣನೆಗೆ ತಗೊಳ್ಳೋದಾದರೆ ತನ್ನ ಓನ್ ಅಂದರೆ ಸ್ವಂತ ನಕ್ಷತ್ರದಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಭರಣಿ ನಕ್ಷತ್ರದಲ್ಲಿ ಹಾಗೆ ರೋಹಿಣಿ ಮೃಗಶೀರ ನಕ್ಷತ್ರಗಳಲ್ಲಿ ಸಂಚಾರ ಆಗಬೇಕಾದ್ರೆ ಮೇಷರಾಶಿಯವರು ಈ ಒಂದು ವಾರ ನೀವು ಬಹಳ ಎಚ್ಚರಿಕೆಯ ಕಾಲ ಯಾವ ಎಚ್ಚರಿಕೆಯಲ್ಲ ಆರ್ಥಿಕ ನಷ್ಟವನ್ನು ಅನ್ಭವಿಸ್ತಕ್ಕಂಥ ಸಾಧ್ಯತೆ ಇದೆ ಸ್ವಲ್ಪ ಮಟ್ಟಿಗೆ ಹಣದ ವಿಚಾರವಾಗಿ ಮೇಷ್ವರ ಶಿವರಿ ವಾರ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಸ್ನೇಹಿತರಿಗೆ ಹಣ ಕೊಟ್ಟು ವಾಪಸ್ ಬರದಲ್ಲೇ ಇರತಕ್ಕಂಥ ವಿಚಾರಗಳು ಕೂಡ ಇದೆ ಪಂಚಮ ಸ್ಥಾನದಲ್ಲೇ ಕುಜಾ ಬುಧ ಇದ್ದಾರೆ ಸ್ವಲ್ಪ ಸ್ನೇಹಿತರಿಂದ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಸಪ್ತಮ ಸ್ಥಾನದಲ್ಲಿ ಕೇತುಸ್ಥಿತವಾಗಿದೆ ಕೇತು ಸಪ್ತಮ ಸ್ಥಾನದಲ್ಲಿ ಸ್ಥಿತವಾಗಿರದ ಇರೋದ್ರಿಂದ ವ್ಯಾಪಾರದಲ್ಲಿ ಬರ್ತಕ್ಕಂಥ ಜನಗಳು ಸಾರ್ವಜನಿಕರು ಸ್ವಲ್ಪ ಮೋಸ ಮಾಡ್ತಕ್ಕಂಥ ಸನ್ನಿವೇಶ ಇದ್ದರೆ ಆದರೆ ಒಂದು ವಿಚಾರ ನೀವು ಈ ಕಮಿಷನ್ ಆಧಾರಿತ ಅಥವಾ ಸೇಲ್ ಏನೋ ಒಂದು ಸೇಲ್ ಮಾಡ್ತಾ ಇದ್ದೀನಿ ಸೇಲ್ ಸರ್ವಿಸ್ ಸರ್ವಿಸಲಿರ್ತಕ್ಕಂಥವ್ರಿಗೆ ಭಾಳ ವಿಶೇಷವಾದಂಥ ವಾರ ಆಗ್ತದೆ ಇನ್ನು ಮಿಕ್ಕ ಜನಗಳಿಗೆ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಸಂಕಷ್ಟವನ್ನು ಏನು ಎದುರಿಸ್ತಕ್ಕಂಥ ಸಂದರ್ಭಗಳು ಕೂಡ ಇರದೆ ರೋಹಿಣಿ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದರೂ ಪುತ್ರರಿಂದ ಸ್ವಲ್ಪ ಮಟ್ಟಿಗೆ ಅಪಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಇದೆ ಈ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಕೃತಿಕ ನಕ್ಷತ್ರದಲ್ಲಿ ಸಂಚಾರ ನಾಲ್ಕರ ಸ್ಥಾನದಲ್ಲಿ ಸೂರ್ಯ ಇದೆ ಶುಕ್ರನ ಸಂಚಾರ ಇದ್ದ ಫ್ಯಾಮಿಲಿ ಕಿರಿಕಿರಿ ಬರ್ತಕ್ಕಂಥ ಸಾಧ್ಯತೆಯೂ ಕೂಡ ಜಾಸ್ತಿ ಆಗ್ತದೆ ಸ್ವಲ್ಪ ಮಟ್ಟಿಗೆ ಈ ವಾರ ಮೇಷರಾಶಿಯವರು ಸ್ವಲ್ಪ ಮಟ್ಟಿಗೆ ಹೊಸ ಬಂಡವಾಳವನ್ನು ಆಗ್ತಲೇ ಇರತಕ್ಕಂಥದ್ದು ಎಚ್ಚರ ನೀವು ಮನೆ ಏನಾದರೂ ಸೇಲ್ ಮಾಡ್ತಾ ಇದ್ದೀರಾ ಅಥವಾ ಏನೋ ಸೈಟ್ ಕರೆ ಸೇಲ್ ಮಾಡ್ತಾ ಇದ್ದೀರಾ ಅನ್ನೋರಿಗೆ ಭಾಳ ವಿಶೇಷವಾದಂಥ ಕಾಲ ಇವರು ಭಾಳ ಅಭಿವೃದ್ಧಿಯನ್ನು ಈ ವಾರ ಆ ಆ ರೀತಿಯಾದಂಥ ಒಂದು ಒಂದು ಕೆಲಸಗಳಿಗೆ ಪ್ರಾಮುಖ್ಯತೆಯನ್ನು ಈ ವಾರದಲ್ಲಿ ಮೇಷರಾಶಿಯವರಿಗೆ ಕೊಡುತ್ತೆ ಮಿಕ್ಕ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರ್ರಿ ಮೇಷರಾಶಿಯವರು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಪ್ರತಿ ದಿವಸ ಸುಬ್ರಹ್ಮಣ್ಯನ ಅಷ್ಟೋತ್ತರಗಳನ್ನು ಪಠಣೆ ಮಾಡೋದ್ರಿಂದ ಮೇಷರಾಶಿಯವರಿಗೆ ಈ ವಾರ ಖಂಡಿತ ಬರ್ತಕ್ಕಂಥ ಸಮಸ್ಯೆಗಳಲ್ಲಿ ದೂರ ಆಗ್ತದೆ ಎರಡನೇದಾಗಿ ರಾಶಿ ನೋಡೋಣ ರಾಶಿಯಾದಂಥ ಶುಕ್ರ ಅಧಿಪತಿಯಾದಂಥ ಶುಕ್ರ ನಾಲ್ಕರ ಸ್ಥಾನದಲ್ಲಿ ವಕ್ರಸ್ಥಿತವಾಗಿದೆ ಈ ನಾಲ್ ನಾಳೆ ಬರ್ತಕ್ಕಂಥ ಸೋಮವಾರ ಏಳನೇ ತಾರೀಕು ಈ ಶುಕ್ರ ಹಿಮ್ಮುಖ ಚಾಲನೆಯನ್ನು ಪಡೆಯುತ್ತೆ ಯಥಾಸ್ಥಿತಿವಾಗಿ ಇವ್ರಿಗೆ ಮನೆಯ ವಾತಾವರಣದಲ್ಲಿ ನೋಡಿ ಯಾರ್ಯಾರು ಈ ಋಷಭರಾಶಿಯವರಿದ್ದರೋ ಮನೆಯ ವಿಚಾರದಲ್ಲಿ ಸ್ವಲ್ಪ ನಿಧಾನ ಕೆಲಸ ಆಗ್ತದೆ ಅಂದರೆ ನೀವು ಮನೆ ಕಟ್ತಾ ಇದ್ದೀರಾ ಅಥವಾ ಆಸ್ತಿಯನ್ನು ನಿಮ್ಮ ಜಮೀನು ಅಥವಾ ಸೈಟ್ ಖರೀದಿನೋ ಈ ವಿಚಾರದಲ್ಲಿ ಖಂಡಿತವಾಗಿ ಸಮಸ್ಯೆ ಬರ್ತದೆ ಸ್ವಲ್ಪ ನಿಧಾನ ಆಗ್ತದೆ ಅಥವಾ ಏನೋ ಕೆಲಸ ಕಾರ್ಯಗಳು ತಡ ಆಗ್ತಕ್ಕಂಥ ಈ ವಿಚಾರದಲ್ಲಿ ಬರುತ್ತೆ ನಾಲ್ಕರ ಸ್ಥಾನದಲ್ಲಿ ಬಂದಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕ ಆಗ್ತದೆ ನಿಮ್ಮ ರಾಶಿಯಿಂದ ಶುಕ್ರ ಮೂರರ ಸ್ಥಾನದಲ್ಲಿದ್ದರೂ ಕೂಡ ನಿಮ್ಮ ಪ್ರಯತ್ನದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ವಿಳಂಬ ಪ್ರಯತ್ನ ಸ್ವಲ್ಪ ವಿಳಂಬ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಹಾಗಾಗಿ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಅನ್ಭವಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಋಷಭ ರಾಶಿಯವರು ಕೂಡ ಸ್ವಲ್ಪ ಮಟ್ಟಿಗೆ ಈ ವಾರ ಜಾಗರೂಕತೆಯಿಂದ ಇರಬೇಕು ನಿಮ್ಮ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಪ್ರಯತ್ನ ಪಟ್ಟರೂ ಕೂಡ ಕೆಲಸಗಳಾಗ್ತಾ ಇಲ್ಲ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇರಲೇ ಇರತಕ್ಕಂಥದ್ದು ಈ ವಾರದಲ್ಲಿ ಕಂಡುಬರುತ್ತೆ ಆದರೆ ಏನಾದರೂ ಹೊಸ ವಿಶೇಷವಾಗಿ ಇನ್ನೊಂದು ವಿಚಾರ ನಾನು ಹೇಳಬೇಕಾಗಿರ್ತಕ್ಕಂಥದ್ದು ನೆರೆವರೆಯವರ ಹತ್ರ ನಿಮ್ಮ ಸುತ್ತಮುತ್ತಲ ಜನಗಳ ಹತ್ತಿರ ಯಾವುದೇ ಕಿರಿಕಿರಿಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಬೇಡ ನೋಡಿ ಕೃತಿಕಾ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕ ಆಗ್ತದೆ ಆಗ ಕೃತ್ ರೋ ಆಗ ಮೃಗಶೀರ ಆರಿದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ಕುಜನ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದರೂ ಹಾಗೇ ಆರಿದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ನಿಮ್ಮ ಸುತ್ತಮುತ್ತಲೇ ಜನದಿಂದ ಕಿರಿಕಿರಿ ಅನ್ಭವಿಸ್ತಕ್ಕಂಥ ಸನ್ನಿವೇಶ ಇದೆ ಋಷಭ ರಾಶಿಯವರು ಪ್ರತಿ ದಿವಸ ದುರ್ಗಾ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇಲ್ಲಾಂದರೆ ಸಮಸ್ಯೆದಾಯಕ ಆಗ್ತದೆ ಋಷಭರಾಶಿಯವ್ರಿಗೂ ಈ ವಾರ ಅಷ್ಟು ಉತ್ತಮ ಇಲ್ಲ ಸ್ವಲ್ಪ ಜಾಗರೂಕತೆಯಿಂದ ಇರ್ತಕ್ಕಂಥದ್ದು ಮುಖ್ಯ ಹಾಗೆ ಮೂರನೇದಾಗಿ ಮಿಥುನ ರಾಶಿಯವರನ್ನ ನೋಡೋಣ ಮಿಥುನ ರಾಶಿಯವರಿಗೆ ಯಾವ ರೀತಿಯಾದಂಥ ಒಂದು ಫಲಗಳಿರುತ್ತೆ ಮಿಥುನ ರಾಶಿಯವ್ರಿಗೆ ಅವರು ರೇವತಿ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ತನ್ನ ಸ್ವಂತ ನಕ್ಷತ್ರದಲ್ಲಿ ವಾರದ ಮೊದಲಲ್ಲಿ ಸ್ವಲ್ಪ ಮಟ್ಟಿಗೆ ತಮ್ಮ ಕಾರ್ಯಗಳಿಂದ ಅಭಿವೃದ್ಧಿ ಕೊಡುತ್ತೆ ತದನಂತರ ಅಶ್ವಿನಿ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಜಾಗರೂಕತೆ ತದನಂತರ ಭರಣಿ ನಕ್ಷತ್ರ ಕೃತಿಕಾ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ಆರ್ಥಿಕ ದಿಗ್ಬಂಧನ ಇರತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ನೋಡಿ ಮಿಥುನ ರಾಶಿಯವರು ಈ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಣದ ವಿಚಾರವಾಗಿ ಜಾಗರೂಕತೆ ಇರತಕ್ಕಂಥದ್ದು ಏನೋ ದುಡ್ಡಿದೆ ಅಂತ ಈ ಸಿಕ್ಕಾ ಖರ್ಚು ಮಾಡ್ತಕ್ಕಂಥದ್ದು ಈ ವಾರದಲ್ಲಿ ಸ ಬರ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ ಈ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮಿಥುರ ರಾಶಿಯವರು ಹಣದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಎಚ್ಚರ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕ ಆಗ್ತದೆ ಇನ್ನೊಂದು ವಿಶೇಷ ನಿಮಗೆ ಬಾಡಿಗೆ ಯಾರೋ ಇನ್ನೊಂದು ವಿಚೇ ವಿಶೇಷವಾಗಿ ಯಾರೋ ಬಾಡಿಗೆಗೆ ಬರ್ತಾಯಿಲ್ಲ ಮನೆ ಖಾಲಿ ಇದೆ ಬಟ್ ಈ ವಾರ ಖಂಡಿತವಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬಾಡಿಗೆ ಬರ್ತಾ ಇಲ್ಲ ಗುರುಗಳೇ ಈ ವಾರ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಈ ವಾರದಲ್ಲಿ ಇದೊಂದು ವಿಶೇಷವಾದಂಥ ಫಲಗಳು ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ವಿಶೇಷವಾಗಿ ಇವರಿಗೆ ಮಿಥುನ ರಾಶಿಯವರಿಗೆ ಮಿಶ್ರ ಫಲಗಳು ಇರ್ತಕ್ಕಂಥದ್ದು ಈ ವಾರದಲ್ಲಿರುತ್ತೆ ಆದರೆ ವಿಶೇಷವಾಗಿ ಸ್ವಲ್ಪ ಮಟ್ಟಿಗೆ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕಂಥದ್ದು ಒಳ್ಳೆಯದು ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ದಾಯಕ ಆಗ್ತದೆ ನೋಡಿ ನಿಮ್ಮ ನಿಮ್ಮ ನಷ್ಟಾಧಿಪತಿ ಅದು ಎರಡರ ಸ್ಥಾನದಲ್ಲಿ ಎರಡರ ಸ್ಥಾನಕ್ಕೆ ಬರುತ್ತೆ ಎರಡರ ಸ್ಥಾನಕ್ಕೆ ಬಂದಾಗ ನೋಡಿ ಧನಸ್ಥಾನಕ್ಕೆ ಸೂರ್ಯನು ಕೂಡ ಅಲ್ಲೇ ಇದೆ ಸ್ವಲ್ಪ ಮಟ್ಟಿಗೆ ಹಣದ ವಿಚಾರವಾಗಿ ಸ್ವಲ್ಪ ಮಟ್ಟ ಈ ವಾರ ಸ್ವಲ್ಪ ಎದುರಿಸ್ತಕ್ಕಂಥ ಸನ್ನಿವೇಶ ಇರುತ್ತೆ ಹಣ ಖರ್ಚು ಮಾಡಬೇಕಾ ಹಲವಾರು ಬಾರಿ ಯೋಚನೆ ಮಾಡಿ ಕಟ್ ಮಾಡ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗೆ ಆಗುತ್ತೆ ಇಲ್ಲಾಂದರೆ ಸಮಸ್ಯೆ ಬರ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ ಈ ವಾರ ಆದಷ್ಟು ಕೂಡ ಈ ಮಿಥುನ ರಾಶಿಯವರು ಶಿವನ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಶಿವನ ಅಷ್ಟೋತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಮಿಥುನ ರಾಶಿಯವ್ರಿಗೆ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡೋದ್ರಿಂದ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗಬೇಕು ಕಟಕ ರಾಶಿಯವ್ರಿಗೆ ಯಾವ ರೀತಿ ಇದೆ ಕಟಕ ರಾಶಿಯವ್ರಿಗೆ ಖಂಡಿತವಾಗಿ ಅದ್ಭುತವಾದಂಥ ಕಾಲ ಆತ್ಮಾವಲೋಕನ ಮಾಡಿಕೊಳ್ತಕ್ಕಂಥ ಕಾಲ ಈ ಕಟಕರಾಶಿಯವ್ರಿಗೆ ಇರುತ್ತೆ ಚಂದ್ರನ ಸಂಚಾರ ರೇವತಿ ಸ ರೇವತಿ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದರೂ ಅಶ್ವಿನಿ ನಕ್ಷತ್ರದಲ್ಲೂ ಸಂಚಾರ ಆಗಬೇಕಾದರೂ ಭರಣಿ ಹೀಗೆ ಕೃತಿಕಾ ನಕ್ಷತ್ರದಲ್ಲೂ ಸಂಚಾರ ಆಗಬೇಕಾದರೂ ಕೂಡ ಶುಕ್ರ ಯಥಾಸ್ಥಿತವಾಗಿ ಅವರ ಕಟಕ ರಾಶಿಯಲ್ಲಿದೆ ಸೂರ್ಯನ ಒಂದು ಜೊತೆಯಲ್ಲೇ ಕೂತಿರ್ತಕ್ಕಂಥದ್ದು ಒಂದು ರೀತಿಯಾಗಿ ಹೇಳಬೇಕು ಅಂದರೆ ನಿಮಗೆ ಆತ್ಮಾವಲೋಕನ ಮಾಡಿಕೊಳ್ತಕ್ಕಂಥ ಕಾಲ ಈ ವಾರದಲ್ಲಿ ಅದ್ಭುತವಾದಂಥ ಎಲ್ಲ ಪ್ರಶಂಸೆಗಳು ಸಿಗ್ತಕ್ಕಂಥ ಕಾಲ ಈ ಕಟಕರಾಶಿಯವರಿಗೆ ಅದ್ಯದಿ ಅದ್ಬು ಅದ್ಭುತವಾದಂಥ ಕಾಲ ಆಗ್ತದೆ ಆದಷ್ಟು ಕೂಡ ಪ್ರಯಾಣದಿಂದ ಪ್ರಯಾಣ ಜಾಸ್ತಿ ಈ ವಾರದಲ್ಲಿ ಸ್ವಲ್ಪ ಪ್ರಯಾಣಕ್ಕೆ ಪ್ರಿಯಾರಿಟಿಯನ್ನು ಕೊಡ್ತೀರ ಜಾಸ್ತಿ ಪ್ರಯಾಣ ನಾವು ಆ ಕಡೆ ಪ್ರದೇಶಕ್ಕೆ ಹೋಗಬೇಕು ಒಳ್ಳೊಳ್ಳೆ ಒಂದು ಜಾಗಗಳಿಗೆ ಹೋಗಬೇಕು ಅಂತಕ್ಕಂಥದ್ದು ಕೂಡ ಇರ್ತದೆ ಹಾಗೆ ಹೆಂಡತಿ ಮಕ್ಕಳೊಟ್ಟಿಗೆ ಸಾಮರಸ್ಯವಾಗಿ ಕಾಲ ಕಳಿತಕ್ಕಂಥ ವಾರ ಆಗ್ತದೆ ಏನು ಗುರುಗಳೇ ಕೆಲಸ ಇರಲ್ವಾ ಡೆಫ್ರೆಂಟಾಗಿ ಕೆಲಸ ಇದ್ದರೂ ಕೂಡ ಅವರ ಮನಸ್ಸಿಗೆ ಈ ವಾರದಲ್ಲಿ ನಾನು ಕುಟುಂಬಕ್ಕೆ ಜಾಸ್ತಿ ಸ್ವಲ್ಪ ಒತ್ತು ಕೊಡಬೇಕು ಅವರ ಜೊತೆ ಕಾಲ ಕಳಿಬೇಕು ಅಂತಕ್ಕಂಥ ಮಾತುಗಳು ಈ ವಾರದಲ್ಲಿ ಕಟಕ ರಾಶಿಯವ್ರಿಗೆ ಬರ್ತದೆ ಹಾಗೆ ಐದನೆಯದಾಗಿ ಸಿಂಹರಾಶಿಯವರು ನೋಡೋಣ ಸಿಂಹರಾಶಿಯವ್ರಿಗೆ ನಾನು ವಿಚಾರ ಮೊದಲು ತಿಳಿಸ್ತಕ್ಕಂಥದ್ದು ಈ ವಾರದಲ್ಲಿ ಯಾವುದೇ ವಾದ ವಿವಾದಗಳಿಗೆ ಇಳಿಬೇಡಿ ಯಾವುದೇ ಒಂದು ಕಿರಿಕಿರಿ ಮಾಡ್ಕೊಳ್ತಕ್ಕಂಥದ್ದು ನಿಷಿದ್ಧ ಕುಟುಂಬದಲ್ಲೇ ಆಗಿರ್ಬೋದು ನಿಮ್ಮ ನೆರೆಹೊರೆಯವರ ಒಂದು ಇದಾಗಿರ್ಬೋದು ಯಾವುದೇ ಒಂದು ವಿಚಾರವಾಗಿ ಕೂಡ ನಿಮ್ಮ ಸರೌಂಡಿಂಗ್ಸ್ ಏನಿದೆಯೋ ಕಿರಿಕಿರಿ ಮಾಡ್ಕೊಳ್ಳ್ದೆ ಇರತಕ್ಕಂಥದ್ದು ಬಹಳ ಮುಖ್ಯ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಉಳಿಸ್ಕೋಬೇಕಾಗ್ತದೆ ಇಲ್ಲಾಂದರೆ ಸಮಸ್ಯೆದಾಯಕ ಕಟ್ಟಿಟ್ಟ ಬುಟ್ಟಿ ಆಗ್ತದೆ ಸಿಂಹರಾಶಿಯವ್ರಿಗೆ ವಾದಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಪಜಯ ಜಾಸ್ತಿ ಇರ್ತದೆ ಕೋಪದಿಂದ ಸ್ವಲ್ಪ ಕೋಪ ಜಾಸ್ತಿ ಬರ್ತಕ್ಕಂಥ ಸನ್ನಿವೇಶ ಆಗಿರುತ್ತೆ ಕುಜ ನೋಡಿ ಸಿಂಹರಾಶಿಯಲ್ಲಿ ಸ್ಥಿತವಾಗಿದೆ ಬುಧನೊಟ್ಟಿಗೆ ಇದೆ ವಿಕೃತ ಬುದ್ಧಿಯಿಂದ ಅಂದರೆ ತುಂಬ ಒಂದು ಕೋಪದ ಮನೋಭಾವದಿಂದ ಎಲ್ಲ ಈ ವಾರ ಉತ್ತಮ ಆದರೂ ಕೂಡ ನಿಮಗೆ ಈ ಒಂದು ವಿಚಾರವಾಗಿ ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕಂಥದ್ದು ಮಾತಿನಲ್ಲಿ ಸ್ವಲ್ಪ ಎಚ್ಚರ ಇರತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಾಂದರೆ ಸಿಂಹರಾಶಿಯವ್ರಿಗೂ ಕೂಡ ಈ ವಾರ ನಿಮ್ಮ ಮಾತಿನ ನಿಮ್ಮ ಸ್ವಯಂಕೃತ ಅಪರಾಧಗಳಿಂದ ಇಡೀ ವಾರವನ್ನು ವಾರದ ಸವಿಯನ್ನು ನೀವು ಕೆಡಿಸ್ಬೇಕಾದೆ ಹಾಗಾಗಿ ಈ ವಾರ ಸ್ವಲ್ಪ ಮಟ್ಟಿಗೆ ಸಿಂಹರಾಶಿಯವರು ಸುಮ್ಮ ಅಹಂ ಕಡಿಮೆ ಮಾಡ್ಕೊಳ್ಳಿ ತುಂಬ ಮಾತಾಡೋದು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸೂರ್ಯನ ಅಷ್ಟೋತ್ತರಗಳನ್ನು ನೀವು ಪಠಣೆ ಮಾಡ್ತಕ್ಕಂಥದ್ದು ಸೂರ್ಯನಿಗೆ ಎಕ್ಕದ ಹೂವಿನ ಸಮೇತ ಅರ್ಗ್ಯವನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ಆರನೆಯದಾಗಿ ಕನ್ಯ ರಾಶಿಯವರು ನೋಡೋಣ ಕನ್ಯ ರಾಶಿಯವರಿಗೆ ಮೊದಲ ವಾರ ಅಂದರೆ ಬರ್ತಕ್ಕಂಥ ಮೊದಲ ವಾರದಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತೀರ ತದನಂತರ ಖಂಡಿತವಾಗಿ ನಿಮಗೆ ಅಭಿವೃದ್ಧಿಯ ಕಾಲ ಮಧ್ಯದಲ್ಲಿ ಅಭಿವೃದ್ಧಿ ಬರುತ್ತೆ ತದನಂತರ ವಾರದ ಅಂತ್ಯದಲ್ಲಿ ನಷ್ಟವನ್ನು ಅನುಭವಿಸ್ತೀರ ಆದರೆ ಮಿಶ್ರ ಫಲಗಳು ಈ ಕನ್ಯಾ ರಾಶಿಯವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವರು ಆದಷ್ಟು ಕೂಡ ಈ ವಿಚಾರವಾಗಿ ಎಲ್ಲ ಅದರಲ್ಲೂ ಲಾಭ ನಷ್ಟ ಮಿಶ್ರ ಫಲಗಳನ್ನು ನೀವು ಕನ್ಯಾ ರಾಶಿಯವರನ್ನು ನೋಡ್ತೀರಾ ಕನ್ಯಾ ರಾಶಿ ಅಧಿಪತಿ ಬಂದು ನೋಡಿ ಸ್ಥಿತವಾಗಿ ನಿಮ್ಮ ಹನ್ನೆರಡರೇ ಮನೆ ರಾಶಿಯಿಂದ ಹನ್ನೆರಡರ ಸ್ಥಾನದಲ್ಲಿ ಸ್ಥಿತವಾಗಿದೆ ವಿಶೇಷವಾಗಿ ನಿಮಗೆ ಎಂಟರ ಸ್ಥಾನದ ಅಧಿಪತಿಯಾಗಿರ್ತಕ್ಕಂಥದ್ದು ಕೂಡ ಹನ್ನೆರಡರ ಸ್ಥಾನದಲ್ಲಿ ಸ್ಥಿತವಾಗಿದೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯ ಕಾಲ ಮೊದಲ ವಾರ ನಾನೀಗಾಗಲೇ ಹೇಳಿದಾಗೆ ಸೂರ್ಯ ಸಂಚ ನಕ್ಷತ್ರ ಸಂಚಾರವಾಗಿ ಚಂದ್ರ ನಕ್ಷತ್ರ ಸಂಚಾರವಾಗಿ ರೇವತಿ ನಕ್ಷತ್ರ ಹಾಗೆ ನೋಡಿ ಅಶ್ವಿನಿ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಎರಡರ ಸ್ಥಾನದಲ್ಲಿ ಕೇತು ಇದೆ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತೀರಾ ಇಲ್ಲಿ ನೋಡಿ ಅಶುಭ ಕರ್ತರಿ ಯೋಗ ಜಾಸ್ತಿ ಇದೆ ಹಣ ಬರ್ತಕ್ಕಂಥದ್ದು ಕಟ್ಟಾಗ್ತಕ್ಕಂಥ ಸನ್ನಿವೇಶಗಳು ಕೂಡ ಜಾಸ್ತಿ ಇರ್ತದೆ ಕನ್ಯಾ ರಾಶಿಯವರಿಗೆ ಒಂದು ಮಿಶ್ರಣ ಈ ಒಟ್ಟಾರೆಯಾಗಿ ಲಾಭ ನಷ್ಟಗಳ ಇರ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಒಂದು ವಿಶೇಷವಾಗಿ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಕಾಲವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಆಗ್ತದೆ ಕನ್ಯಾರಾಶಿಯವರು ಯಾವುದೇ ವಾದ ವಿವಾದಗಳು ಮಾಡ್ಕೊಳ್ಳ್ದಲ್ಲಿ ಇರ್ತಕ್ಕಂಥದ್ದು ಆರ್ಥಿಕ ನಷ್ಟವನ್ನು ಅನುಭವಿಸ್ತಕ್ಕಂಥ ದುಡ್ಡು ಬರ್ತಕ್ಕಂಥದ್ದು ಕೂಡ ಸ್ವಲ್ಪ ಮಟ್ಟಿಗೆ ಕ್ರಮೇಣವಾಗಿ ನಿಂತು ಹೋಗುತ್ತೆ ಯಾಕೋ ಈ ವಾರದಲ್ಲೇ ಸರಿಯಾಗಿ ಟ್ರಾನ್ಸಾಕ್ಷನ್ಸ್ ಆಗ್ತಿಲ್ಲ ಬಿಸ್ನೆಸ್ ಅವ್ರಿಗೆ ಕೂಡ ಈ ವಿಚಾರವಾಗಿ ನೀವು ಅನುಭವಿಸ್ತಕ್ಕಂಥ ಕಾಲ ಬರ್ತದೆ ಹಾಗೆ ವಿಶೇಷವಾಗಿ ನೀವು ವಿಚಾರವಾಗಿ ಏನು ಮಾಡ್ಬೋದು ಕನ್ಯಾ ರಾಶಿಯವರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹೆಸರು ಕಾಳಿನಿಂದ ಫಲಹಾರವನ್ನು ಹೆಸರು ಕಾಳಿಂದ ಹೆಸರು ಕಾಳು ಉಸ್ಲಿ ಮಾಡ್ತಕ್ಕಂಥದ್ದಿರುತ್ತೆ ಅಲ್ಲಿ ಹೋಗಿ ಬುಧವಾರಗಳಂದು ಅರ್ಚನಾ ಪೂಜೆಗಳನ್ನು ಮಾಡಿಸಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಈ ಹೆಸರು ಕಾಳು ಉಸಿಲಿಯನ್ನು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಇದರಿಂದ ನಿಮ್ಮ ನಷ್ಟ ಸ್ವಲ್ಪ ಮಟ್ಟಿಗೆ ಪ್ರ ಕ್ರಮ ಕ್ರಮೇಣವಾಗಿ ಕಡಿಮೆ ಇರುತ್ತೆ ಹಾಗೆ ತುಲಾರಾಶಿಯವರು ನೋಡೋಣ ತುಲಾ ಅವರಿಗೆ ಈ ವಾರ ಖಂಡಿತ ನಿಮ್ಮ ಎಲ್ಲ ಕೆಲಸಗಳು ಅದ್ಭುತವಾಗಿ ನಡೆಯುತ್ತೆ ಯಾಕೆಂದರೆ ನೋಡಿ ತುಲಾರಾಶಿ ಅಧಿಪತಿ ಬಂದು ನಿಮಗೆ ಹತ್ತರ ಸ್ಥಾನಕ್ಕೆ ಹತ್ರ ಸ್ಥಾನಕ್ಕೆ ಬದಲಾವಣೆ ಆಗುತ್ತೆ ಕಟಕ ರಾಶಿಗೆ ಬದಲಾವಣೆ ಹತ್ತಿರ ಸ್ಥಾನ ದೀರ್ಘ ರೆಟ್ರೋಗ್ರೇಡ್ ಕೂಡ ಆಗ್ತದೆ ಇಲ್ಲಿ ಏನಾಗ್ತದೆ ಅಂದರೆ ಒಂದು ವಿಚಾರ ನೀವು ನಿಮ್ಮ ಕೆಲಸದಲ್ಲಿ ಅಧಿಕವಾಗಿ ಜಾಸ್ತಿ ಕೆಲಸ ಬೀಳುತ್ತೆ ನಿಮ್ಮ ಹತ್ತಿರ ಸ್ಥಾನ ನೋಡಿದಾಗ ಏನಾಗ್ತದೆ ಅಂದರೆ ಅಥಾರಿಟಿಯಿಂದ ಹೆಚ್ಚುವರಿಯಾದಂಥ ಕೆಲಸಗಳು ಬರುತ್ತೆ ಆದರೂ ಕೂಡ ಜಯ ಸಿಗ್ತಕ್ಕಂಥ ಸನ್ನಿವೇಶ ತುಂಬ ಜಾಸ್ತಿ ಇರುತ್ತೆ ಯಾಕೆಂದ್ರೆ ಹತ್ರ ಕೇಂದ್ರ ಸ್ಥಾನದಲ್ಲಿ ವಕ್ರ ಆದರೂ ಕೂಡ ಏನಾಗ್ತದೆ ಅಂದರೆ ಕೇಂದ್ರ ಸ್ಥಾನ ಅಂತ ನಾವು ಕರಿತೀವಿ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಸ್ಥಾನ ನಿಮಗೆ ಯಾವುದೇ ಕೆಲಸ ಕಾರ್ಯಗಳು ಬಂದರೂ ಆಲೋಚನೆಯನ್ನು ಮಾಡ್ತೀರ ಆಲೋಚನೆಯನ್ನು ಮಾಡಿ ಇದು ಸರಿನಾ ತಪ್ಪ ನಾನು ಮಾಡಿದ್ದು ಯಾವುದು ಸರಿ ಇದೆ ತಪ್ಪಿದೆ ಏಕೆ ನಮಗೆ ಹೆಚ್ಚು ಹೆಚ್ಚುವರಿಯಾದಂಥ ಕೆಲಸಗಳು ಬಂತು ಅಂತಕ್ಕಂಥದ್ದು ಕೂಡ ನಿಮಗೆ ಮನವರಿಕೆ ಆಗ್ತಕ್ಕಂಥ ಕಾಲ ಆಗುತ್ತೆ ಆದರೂ ಕೂಡ ಜಯವನ್ನು ಅನ್ಭವಿಸ್ತೀರಾ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನವನ್ನು ತುಲಾರಾಶಿಯವರು ಬಿಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಆತ್ಮಾವಲೋಕನದ ವಾರ ಅಂತ ಕೂಡ ಕರಿತೀವಿ ನೀವು ಕೂಡ ಈ ದುರ್ಗಾ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ದುರ್ಗಾ ಕವಚಗಳನ್ನು ಹುಡ್ತಕ್ಕಂಥದ್ದು ಓಂ ದೇವಿ ಪ್ರವಕ್ಷಾಮಿ ಸರ್ವಸಿದ್ಧಿದಂ ಈ ರೀತಿಯಾದಂಥ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ನಿಮಗೆ ಇನ್ನೂ ಉತ್ತಮವಾದಂಥ ಆಗ್ತದೆ ಎಂಟನೆಯದಾಗಿ ರುಚಿಕ ರಾಶಿಯವರನ್ನು ನೋಡೋಣ ರುಚಿಕ ರಾಶಿಯವರಿಗೆ ಈ ಒಂದು ವಾರ ಸ್ವಲ್ಪ ಮಟ್ಟಿಗೆ ನಿಮ್ಮ ಕಾರ್ಯಗಳು ನಿಧಾನಗತಿಯಾಗ್ತದೆ ಒಂಬತ್ತರ ಸ್ಥಾನದಲ್ಲಿ ಶುಕ್ರನ ಸಂಚಾರ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಆಲಸ್ಯದ ಮನೋಭಾವ ವೃಶ್ಚಿಕ ರಾಶಿಯವ್ರಿಗಿರುತ್ತೆ ಪ್ರಯಾಣಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಯಾಣ ಎಲ್ಲೋ ಹೊರಟಿದ್ದೆ ಪ್ರಯಾಣದಲ್ಲಿ ವಿಳಂಬ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾರೋ ಸಹಾಯ ಮಾಡುತ್ತಿದ್ದರು ಆ ಸಹಾಯಕ್ಕೆ ಕೊರತೆ ಇರುತ್ತೆ ನಷ್ಟ ಕೂಡ ಇರುತ್ತೆ ನೋಡಿ ಅಶ್ವಿನಿ ಮತ್ತು ನಕ್ಷತ್ರಗಳಲ್ಲಿ ಸಂಚಾರ ಅಶ್ವಿನಿ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಹಾಗೆ ಸ್ವಲ್ಪ ಮಟ್ಟಿಗೆ ಕೃತಿಕಾ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ವೃಶ್ಚಿಕ ರಕ್ಷ ಒಂಬತ್ತರ ಸ್ಥಾನದಲ್ಲಿದೆ ಕಾರಕೋಭಾನಾಶಸ್ ಹಾಗೆ ಒಂಬತ್ತರ ಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ನಿಮಗೆ ಸ್ವಲ್ಪ ಮಟ್ಟಿಗೆ ತಡೆ ಅಡೆತಡೆಗಳನ್ನು ಕೊಡ್ತದೆ ಯಾವುದೇ ಆದಂಥ ಅಭಿವೃದ್ಧಿಯ ಕಾರ್ಯಗಳಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ ಒಂಬತ್ತರ ಸ್ಥಾನದಲ್ಲಿ ಶುಕ್ರ ಕೂಡ ಸ್ಥಿತವಾಗಿದೆ ಹಾಗೆ ಹತ್ತರ ಸ್ಥಾನದಲ್ಲಿರ್ತಕ್ಕಂಥ ಕುಜಾ ಮತ್ತು ಬುಧರು ಸ್ವಲ್ಪ ಮಟ್ಟಿಗೆ ನಿಮಗೆ ಅಭಿವೃದ್ಧಿಯನ್ನು ತಂದುಕೊಡ್ತಾರೆ ಆದಷ್ಟು ಈ ವೃಶ್ಚಿಕ ರಾಶಿಯವರು ಶಿವನ ಆರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡೋದ್ರಿಂದ ಅಭಿವೃದ್ಧಿಯ ಕಾರ ಆಗ್ತದೆ ಭಾಳಷ್ಟು ಉತ್ತಮ ಇನ್ನೊಂದು ವಿಶೇಷವಾಗಿ ಈ ವಾರ ಏನು ಮಾಡ್ತೀರಾ ಚಿಕ್ಕ ಚಿಕ್ಕ ಒಂಬತ್ತು ವರ್ಷದ ಮಕ್ಕಳಿಗೆ ಈ ಹಳದಿ ಸ್ವೀಟ್ಗಳನ್ನು ಕೊಡ್ತಕ್ಕಂಥ ಕಾರ್ಯಗಳನ್ನು ಮಾಡೋದ್ರಿಂದ ನಿಮಗೆ ಅಭಿವೃದ್ಧಿಯ ಕಾಲ ಹಾಗೆ ಒಂಬತ್ತನೇದಾಗಿ ಧನುರ್ ರಾಶಿಯವರು ನೋಡೋಣ ಧನುರ್ ರಾಶಿಯವ್ರಿಗೆ ಮೊದಲ ವಾರದಲ್ಲಿ ಸ್ವಲ್ಪ ಪ್ರಯಾಣದಲ್ಲಿ ಜಾಗರೂಕತೆ ಇದೆ ಇದೊಂದು ವಿಚಾರ ನಾನು ಹೇಳಬೇಕಾಗಿರ್ತಕ್ಕಂಥದ್ದು ಪ್ರಯಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯಿಂದ ಇರತಕ್ಕಂಥದ್ದು ಭಾಳ ಮುಖ್ಯ ನೋಡಿ ಹಾಗೆ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬ ಆಗ್ತಕ್ಕಂಥದ್ದು ಏನೋ ನಾನು ಸೈಟ್ ಖರೀದಿ ಮಾಡಕ್ಕೆ ಹೋಗ್ತಾ ಇದ್ದೆ ಅಥವಾ ಇನ್ನೊಂದು ಕೃಷಿಯಲ್ಲಿ ಆಗಿರ್ಬೋದು ಈ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಆಗ್ತಕ್ಕಂಥದ್ದು ಸೋಂಬೇರಿತನ ಕಾಡ್ತಕ್ಕಂಥದ್ದು ಕೂಡ ಜಾಸ್ತಿ ಇರ್ತದೆ ಆದಷ್ಟು ಕೂಡ ನೀವು ರಾಯರ ಆರಾಧನೆಯನ್ನು ಈ ಧನುರ್ ರಾಶಿಯವರು ಮಾಡ್ಬೋದು ಪ್ರಯಾಣದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಪ್ರಯಾಣದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿಕೊಳ್ಳಿ ಇಲ್ಲ ಇಲ್ಲಾಂದರೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ರಾಯರ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಓಂ ಬ್ರಹ್ಮ ಬ್ರಹ್ಮಸ್ಪತೆಯೇ ನಮಃ ಈ ಮನಸ್ಸಲ್ಲಿ ಯಾವಾಗಲೀ ಮಂತ್ರಗಳನ್ನು ಧ್ಯಾನ ಮಾಡೋದ್ರಿಂದ ನಿಮಗೆ ಖಂಡಿತ ಈ ವಾರದಲ್ಲಿ ಆಲಸ್ಯದ ಮನೋಭಾವ ಅಂತೂ ಖಂಡಿತ ಇದ್ದೇ ಇರುತ್ತೆ ಒಂಬತ್ತರ ಸ್ಥಾನದಲ್ಲಿ ಸ್ಥಿತವಾಗಿ ಕುಜ ಹಾಗೆ ಬುಧ ಸ್ಥಾನದಲ್ಲಿದೆ ಬುಧನು ಕೂಡ ಒಂಬತ್ತರ ಸ್ಥಾನದಲ್ಲಿದೆ ಹತ್ತಿರಾಧಿಪತಿ ಒಂಬತ್ತರ ಸ್ಥಾನದಲ್ಲಿ ಒಂದು ರೀತಿಯಾಗಿ ರಾಜಯೋಗ ಕೊಟ್ಟರೆ ಅಲ್ಲಿ ಕೇಂದ್ರಾಧಿಪತಿ ದೋಷ ಅಂತ ನಾವು ಕರಿತೀವಿ ಒಂಬ ಹತ್ರಾಧಿಪತಿ ಒಂಬತ್ತರ ಸ್ಥಾನದಲ್ಲಿದೆ ಕುಜನೊಟ್ಟಿಗೆ ಇದ್ದಾಗ ಭಾಗ್ಯದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಸೂರ್ಯನ ಸಂಚಾರ ಸೂರ್ಯನ ಕೃತಿಕ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯ ಕಾಲ ಸ್ವಲ್ಪ ಜಾಗರೂಕತೆ ಶುಕ್ರನು ಅಲ್ಲೇ ಇದ್ದಾನೆ ಸ್ವಲ್ಪ ಪ್ರಯಾಣದಲ್ಲಿ ನಿಮ್ಮ ಕಾ ಅಥವಾ ಬೈಕಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕ ಇರೋದ್ರಿಂದ ನಾನು ಈಗಾಗಲೇ ಹೇಳಿದಾಗೆ ಸ್ವಲ್ಪ ಪ್ರಯಾಣದಲ್ಲಿ ಜಾಗರೂಕತೆ ಧನು ರಾಶಿಯವರು ಆದಷ್ಟು ಕೂಡ ರಾಯರ ಅನುಗ್ರಹವನ್ನು ತಗೊಳ್ಳಿ ಹಾಗೆ ಕುಂಬರ ಮಕರ ರಾಶಿಯವರು ನೋಡೋಣ ಮಕರ ರಾಶಿಯವ್ರಿಗೆ ಯಾವ ರೀತಿಯಾಗಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಮಕರ ರಾಶಿಯವ್ರಿಗೆ ಭಯದ ವಾತಾವರಣ ಇರುತ್ತೆ ಈ ಭಯದಿಂದ ಕೂಡಿರ್ತಕ್ಕಂಥದ್ದಿರುತ್ತೆ ರೇವತಿ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದರೂ ಕೃತಿಕಾ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದರೂ ಅಶ್ವಿನಿ ನಕ್ಷತ್ರದಲ್ಲಿ ಭರಣಿ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದರೂ ಸ್ವಲ್ಪ ಮಟ್ಟಿಗೆ ಯಾಕೋ ಈ ವಾರ ನನಗೆ ಏನು ಕೆಲಸ ಮಾಡೋದಕ್ಕೆ ನನ್ನ ಮನಸ್ಸು ಬರ್ತಾ ಇಲ್ಲ ಭಯ ಆಗ್ತಾಯಿದೆ ಈ ವಿಚಾರವನ್ನು ಮ್ಯಾಕ್ಸಿಮಮ್ ಹೇಳ್ತೀರಾ ಮಕರ ರಾಶಿಯವರು ಸ್ವಲ್ಪ ಜಾಗರೂಕತೆಯಿಂದ ಇರಿ ನೆರೆಹೊರೆಯವರೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಕಾಪಾಡಿಕೊಳ್ಳಿ ನಿಮಗೆ ಸಾರ್ವಜನಿಕವಾಗಿ ನಿಂದನೆ ಬರ್ತಕ್ಕಂಥ ಸಂದರ್ಭಗಳು ಜಾಸ್ತಿ ತೋರಿಸ್ತಾ ಇದೆ ಈ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ನೀವು ಕೂಡ ಆದಷ್ಟು ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ನೋಡಿ ಕುಜಾ ಅಷ್ಟಮ ಸ್ಥಾನದಲ್ಲಿದೆ ಹಾಗೇ ಒಂಬತ್ತರ ಅಧಿಪತಿ ಆಗಿರತಕ್ಕಂಥ ಬುಧನೂ ಕೂಡ ಎಲ್ಲಿದೆ ಅಷ್ಟಮ ಸ್ಥಾನದಲ್ಲಿದೆ ಸಾರ್ವಜನಿಕರಿಂದ ಸಹಾಯ ಹಸ್ತ ಸಿಗದಲ್ಲೇ ಇರತಕ್ಕಂಥದ್ದು ಹಿರಿಯರಿಂದ ಸಹಾಯ ಹಸ್ತ ಸಿಗ್ದಲೇ ಇರತಕ್ಕಂಥದ್ದು ಸಾರ್ವಜನಿಕ ಕಿರಿಕಿರಿ ಕೆಲಸದಲ್ಲಿ ಕಿರಿಕಿರಿ ಬರ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ಶಿವನ ಅಷ್ಟೋತ್ತರಗಳನ್ನು ಪಠಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಶಿವನ ದೇವಸ್ಥಾನಕ್ಕೆ ಪ್ರತಿ ದಿವಸ ಭೇಟಿ ಕೊಡೋದ್ರಿಂದ ಈ ವಾರ ಒಂದಷ್ಟು ಸಮಸ್ಯೆಗಳಿಂದ ದೂರ ಇರ್ತಕ್ಕಂಥದ್ದು ಇರುತ್ತೆ ಹಾಗೆ ಹನ್ನೊಂದನೇದಾಗಿ ಕುಂಭರಾಶಿಯವರು ನೋಡೋಣ ಕುಂಭರಾಶಿಯವ್ರಿಗೆ ನಿಮ್ಮ ಪ್ರಯತ್ನದಿಂದ ಮಾತ್ರ ಗೆಲುವಿರ್ತಕ್ಕಂಥದ್ದು ನೋಡಿ ಒಂದು ವಿಚಾರ ವಿಶೇಷವಾಗಿ ನಿಮ್ಮ ಪ್ರಯತ್ನದಿಂದ ಮಾತ್ರ ಗೆಲುವು ಏನಾದರೂ ನೀವು ಸೋಂಭೇರಿತನವನ್ನು ಮಾಡಿದ್ದೆ ಆದಲ್ಲಿ ಇಡೀ ವಾರ ಬರ್ತಕ್ಕಂಥ ಎಲ್ಲ ಫಲಗಳು ನಿಷ್ಕ್ರಿಯ ಆಗ್ಬಿಡುತ್ತೆ ಕುಂಭರಾಶಿಯವರು ವಿಶೇಷವಾಗಿ ಏನೇ ಒಂದು ಒಂದು ಸೋಂಬೇರಿತನವನ್ನು ದೂರ ಇಟ್ಟು ನಾನು ಕೆಲಸ ಈ ವಾರ ಹಂಡ್ರೆಡ್ ಪರ್ಸೆಂಟ್ ನನ್ನ ಎಲ್ಲ ಕೆಲಸಗಳನ್ನು ಈ ವಾರದಲ್ಲಿ ನಾನು ಮಾಡೇ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿಕೊಳ್ಳಿ ಏನೇ ಕೆಲಸ ಆಗಿರ್ಬೋದು ಈ ಸೋಂಬೇರಿತನ ಒಂದು ಬಿಟ್ಟಿದ್ದರೆ ಆದಲ್ಲಿ ಕುಂಭರಾಶಿಯವರಿಗೆ ಅದ್ಭುತವಾದಂಥ ವಾರ ಆಗ್ತದೆ ಸಪ್ತಮ ಸ್ಥಾನದಲ್ಲಿ ಕುಜ ಇದೆ ಸಪ್ತಮ ಸ್ಥಾನದಲ್ಲಿ ಬುಧ ಇದೆ ಖಂಡಿತ ಒಂದು ವಿಶೇಷವಾಗಿ ಆರರ ಸ್ಥಾನವನ್ನು ನೋಡಿದಾಗಲೂ ಕೂಡ ಸೂರ್ಯ ಶುಕ್ರರಿದ್ದಾರೆ ನಿಮ್ಮ ಪ್ರಯತ್ನದಿಂದ ಮಾತ್ರ ಗೆಲುವನ್ನು ನಾವು ನೋಡಬೇಕಾಗ್ತದೆ ಇಲ್ಲಾಂದರೆ ಕುಂಭರಾಶಿಯವರು ನೀವೇನಾದರೂ ಸುಮ್ಮನೆ ಹಾಗೆ ಸೋಂಬೇರಿತನ ಮಾಡಿದ್ರೆ ಇಡೀ ವಾರ ನಿಷ್ಕ್ರಿಯಾಗ್ತಕ್ಕಂಥದ್ದು ಕೂಡ ಇರ್ತದೆ ನೀವು ಕೂಡ ಈ ಶಿವನಿಗೆ ಚಂದನಯುಕ್ತವಾಗಿರ್ತಕ್ಕಂಥದ್ದು ಕ್ಷೀರಾಭಿಷೇಕಗಳನ್ನು ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾದಂಥ ಫಲಗಳನ್ನು ಕೊಡುತ್ತೆ ಕೊನೆಯದಾಗಿ ಮೀನರಾಶಿಯವರ ನೋಡೋಣ ಮೀನರಾಶಿಯವ್ರಿಗೆ ನೋಡಿ ವಿಶೇಷವಾಗಿ ಮೀನರಾಶಿಯವರು ತಮ್ಮ ಮೇಲಧಿಕಾರಿಗಳಿಂದ ಕಿರುಕುಳಗಳನ್ನು ಅನುಭವಿಸ್ಬೇಕಾಗ್ತದೆ ತಮ್ಮ ಕೆಲಸದಲ್ಲಿರ್ತಕ್ಕಂಥ ಏನೋ ಕೂಡ ಒಂದು ಕಿರಿಕಿರಿಯನ್ನು ಮಾಡ್ತಕ್ಕಂಥದ್ದಿರುತ್ತೆ ನೀ ಕೆಲಸ ಸರಿ ಮಾಡಿಲ್ಲ ಯಾಕೆ ಈ ಈ ವಾರದಲ್ಲಿ ಈ ಪ್ರಾಜೆಕ್ಟ್ ಮುಗಿಸಿಲ್ಲ ಈ ವಿಶೇಷವಾದಂಥ ಎಲ್ಲ ಕಿರಿಕಿರಿ ಮೇಲಧಿಕಾರಿಗಳಿಂದ ಬರ್ತಕ್ಕಂಥದ್ದಿರುತ್ತೆ ಇನ್ನೊಂದು ವಿಶೇಷವಾಗಿ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆರೋಗ್ಯದ ವಿಷಯ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇಲ್ಲಾಂದರೆ ಆರೋಗ್ಯದಲ್ಲೂ ಕೂಡ ಸಮಸ್ಯೆ ಇರುತ್ತೆ ಜೊತೆಗೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಮರಸ್ಯವನ್ನು ನೀವು ಕೆಡಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಾಗಾಗಿ ಆದಷ್ಟು ಕೂಡ ನೀವು ಕೂಡ ಈ ರಾಯರ ಅಷ್ಟೋತ್ತರಗಳನ್ನು ಹಾಗೆ ಗುರುವಿನ ಒಂದು ಬೀಜಾಕ್ಷರಿ ಮಂತ್ರ ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಈ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಮೀನರಾಶಿಯವರಿಗೆ ಬರ್ತಕ್ಕಂಥ ವಾರದಲ್ಲಿ ಏನೇ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಇಷ್ಟು ಕೂಡ ಈ ವಾರದಲ್ಲಿ ಬರ್ತಕ್ಕಂಥ ಫಲಾನುಫಲಗಳು ದ್ವಾದಶ ರಾಶಿಗಳಿರ್ತದೆ ಯಾರು ನಮ್ಮ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಖಂಡಿತ ಒಳ್ಳೆಯ ವಿಚಾರಗಳಿಗೆ ಪ್ರಿಯಾರಿಟಿ ಇರ್ತಕ್ಕಂಥ ಏಕೈಕ ಚಾನಲ್ ತುಳಸಿ ಕನ್ನಡ ಚಾನಲ್ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬ ಬಂತು